ಮತ್ತೆ ನಾನೇ ಸಿಎಂ ಎನ್ನುತ್ತಾ ಬೀಗುತ್ತಿರುವ ಸಿದ್ದರಾಮಯ್ಯಗೆ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರನ್ನ ವಿಧಾನಸಭೆಯಲ್ಲಿ ಬಿಟ್ಟು ಭಾರತ್ ತೋಡೋ ಯಾತ್ರೆಗೆ ಜನರನ್ನು ಸೇರಿಸಲು ಡಿಕೆಶಿ ಹರಸಾಹಸ ಪಡುತ್ತಿದ್ದಾರೆ. ಒಂದೊಂದು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಶಾಸಕರಿಗೆ 5000 ಜನರನ್ನ ಸೇರಿಸು ಟಾರ್ಗೆಟ್ ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ನೇರವಾಗಿ ಆರ್ವಿ ದೇಶಪಾಂಡೆ ಅಷ್ಟೊಂದು ಜನರನ್ನ ತರೋಕೆ ಆಗಲ್ಲರಿ ಅಂದಿದ್ದಾರೆ. ಇದಕ್ಕೆ ಗರಮಾದ ಡಿಕೆಶಿ ಟಿಕೆಟ್ ಕೊಡೋ ನಿರ್ಧಾರ ಮಾಡೋದು ನಾನು ಎಂದು ಸಿದ್ದು ಟೀಮಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ದೇಶಪಾಂಡೆ ಡಿಕೆಶಿ ಮಾತಿಗೆ ವ್ಯಂಗ್ಯವಾಗಿ ನಕ್ಕು ಹೊರಬಂದಿದ್ದಾರೆ. ಒಡೆದ ಮನೆಯಾಗಿರೋ ಕಾಂಗ್ರೆಸ್ ನಲ್ಲಿ ಡಿಕೆಶಿಗೆ ಇರುವ ಅಸ್ತ್ರ ಅಂದ್ರೆ ಅದು ಟಿಕೆಟ್ ಹಂಚಿಕೆ ಮಾತ್ರ. ಇದೀಗ ಆ ಅಸ್ತ್ರವನ್ನೇ ಬಳಸಿಕೊಂಡು ಡಿಕೆಶಿ ಸಿದ್ದು ಪಟಾಲಂಗೆ ಬೆದರಿಕೆ ಒಡ್ಡಿದ್ದಾರೆ. ಕೇರಳದಲ್ಲಿ 14 ಜನ ಕಾಂಗ್ರೆಸ್ ಶಾಸಕರಿಗೆ ಹೈಕಮಾಂಡ್ ಟಿಕೆಟ್ ಕೊಡದೆ ಇರೋದನ್ನ ಮತ್ತೊಮ್ಮೆ ಡಿಕೆಶಿ ಸಿದ್ದು ಟೀಮ್ಗೆ ನೆನಪಿಸಿದ್ದಾರೆ. ಅಲ್ಲದೆ ಮೊನ್ನೆ ಕಾಂಗ್ರೆಸ್ ತೋಡೋ ಯಾತ್ರೆ ಸಭೆಯನ್ನ ಸಿದ್ದರಾಮಯ್ಯಗೆ ತಿಳಿಯದ ಹಾಗೆ ಡಿಕೆಶಿ ಆಯೋಜನೆ ಮಾಡಿದ್ರು. ಇದರ ನಡುವೆಯೂ ಸುರ್ಜೇವಾಲಾ ಕರೆ ಮಾಡಿದಾಗ ಸಿದ್ದರಾಮಯ್ಯನವರು ಮುಖ ಗಂಟು ಹಾಕಿಕೊಂಡು ಹೋಗೇ ಬಿಟ್ರು. ಜನ ಸೇರಿಸಲು ಹೆಣಗಾಡುತ್ತಿರುವ ಡಿಕೆಶಿ ಬಿಜೆಪಿ ಮತ್ತು ಜೆಡಿಎಸ್ ಬೆಂಬಲಿಗರನ್ನು ಬಿಡದೆ ಕರೆ ತನ್ನಿ ಎನ್ನುವ ಕರೆ ನೀಡಿರೋದು ಡಿಕೆಶಿಯ ಹತಾಶೆಯ ಮನೋಭಾವನೆಗೆ ಸಾಕ್ಷಿಯಾಗಿದೆ. ರಾಜ್ಯದಲ್ಲಿ ಭಾರತ್ ತೋಡೋ ಯಾತ್ರೆಯನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿರುವ ಡಿಕೆಶಿಗೆ ಜನ ಸೇರಿಸುವ ಚಿಂತೆ ಒಂದು ಕಡೆಯಾದರೆ ಇನ್ನೊಂದು ಕಡೆ ಡಿಕೆಶಿ ಸಚಿವರಾಗಿದ್ದಾಗ ಮಾಡಿದ ಭ್ರಷ್ಟಾಚಾರ ಬೇತಾಳನಂತೆ ಬೆನ್ನಿಗೆ ಅಂಟಿಕೊಂಡಿದೆ. ಸಿಬಿಐ 2020ರಲ್ಲಿ ದಾಖಲಿಸಿದ್ದ 75 ಕೋಟಿ ರೂಪಾಯಿ ಭ್ರಷ್ಟಾಚಾರ ಪ್ರಕರಣವನ್ನ ಇದೀಗ ಇಡಿ ಕೈಗೆತ್ತಿಕೊಂಡಿದೆ. ಚುನಾವಣೆಗೂ ಮುನ್ನವೇ ಮತ್ತೊಮ್ಮೆ ಡಿಕೆ ಶಿವಕುಮಾರ್ ತಿಹಾರ್ ಜೈಲು ಸೇರುವ ಸಾಧ್ಯತೆಯನ್ನು ತಳ್ಳಿಹಾಕುವಾಗಿಲ್ಲ.